ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತದಲ್ಲಿ ಏನು ಡಿಸ್ಕಸ್ ಮಾಡ್ತಿದ್ದೀವಪ್ಪ ಅಂದರೆ, ಸೊ ನೋಡಿರಿ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವ್ರು ಏನು ಮಾಡಿದ್ದಾರೆ ಅಂದರೆ, ಟೆಂಟೇಟಿವ್ ಕ್ಯಾಲೆಂಡರ್ ಆಫ್ ಎಕ್ಸಾಮಿನೇಷನ್ ಬಿಟ್ಟಿದ್ದಾರೆ. ಯಾವ ವರ್ಷಕ್ಕಪ್ಪ ಅಂದರೆ 2022-23ಕ್ಕೆ. ಅದನ್ನು ನಾವೇನು ಮಾಡ್ತಿದ್ವಿ ಅಂದರೆ ಡಿಸ್ಕಷನನ್ನು ಮಾಡ್ತಿದ್ದೀವಿ. ಸೊ ನೋಡಿರಿ, ಏನು ಹೇಳ್ತಿದ್ದಾರೆ ಅಂದರೆ, ಈಗೇನು SSC ಎಕ್ಸಾಮಿನೇಷನ್ ಯಾರು ಬರೀತಿದ್ದೀರಲ್ಲ, ನಿಮಗೇನಪ್ಪ ಅಂದರೆ ಒಂದು ವರ್ಷದಲ್ಲಿ ಎಷ್ಟು ಎಕ್ಸಾಮಿನೇಷನ್ ಅವ್ರು ಕಂಡಕ್ಟ್ ಮಾಡ್ತಿದ್ದಾರೆ, ಸೊ ಆ ಎಕ್ಸಾಮ್ನ ಯಾವಾಗ ಕಂಡಕ್ಟ್ ಮಾಡ್ತಾರೆ, ಸೊ ಅದ್ರ ಕಂಪ್ಲೀಟ್ ಟೈಮ್ ಟೇಬಲನ್ನು ನಿಮಗೆ ಕೊಟ್ಟಿದ್ದಾರೆ. ಫಸ್ಟ್ ನೋಡಿರಿ, ಮಲ್ಟಿಸ್ಟಾಸ್ಕಿಂಗ್ ಸ್ಟಾಫ್ ಆ್ಯಂಡ್ ಹವಾಲ್ದಾರ್ CBSE ಆ್ಯಂಡ್ CBN ಎಕ್ಸಾಮಿನೇಷನ್. ಇದೇನಪ್ಪ ಅಂದರೆ ಟೈಯರ್ 1 ಎಕ್ಸಾಮಿನೇಷನ್. ಇದ್ರದ್ದು ಅಡ್ವರ್ಟೈಸ್ಮೆಂಟ್ ಯಾವಾಗ ಕೊಟ್ಟಿದ್ರು ಅಂದರೆ 22/3/2022 ಕೊಟ್ಟಿದ್ರು. ಕ್ಲೋಸಿಂಗ್ ಡೇಟ್ 31/4/2022 ಆದರೆ ಎಕ್ಸಾಮಿನೇಷನ್ ಯಾವಾಗಿರುತ್ತೆ ಅಂದರೆ July 2022. ನೆಕ್ಸ್ಟ್ ನೋಡಿರಿ, ಸೆಲೆಕ್ಷನ್ ಆಫ್ ಪೋಸ್ಟ್ ಎಕ್ಸಾಮಿನೇಷನ್ FACE-X 2022 ಆ್ಯಂಡ್ ಸೆಲೆಕ್ಷನ್ ಆಫ್ ಪೋಸ್ಟ್ ಲಡಾಖ್ ಎಕ್ಸಾಮಿನೇಷನ್. FACE-X ಎಕ್ಸಾಮಿನೇಷನ್ ಇತ್ತಲ್ಲ, ಅದೇನಪ್ಪ ಅಂದರೆ ಅದೇ ಅಡ್ವರ್ಟೈಸ್ಮೆಂಟ್ ಯಾವಾಗ ಕೊಟ್ಟಿದ್ರು ಅಂದರೆ 12/5/2022 ಕೊಟ್ಟಿದ್ರು. 13/6/2022 ಕ್ಲೋಸ್ ಆಯಿತು. ಆ ಎಕ್ಸಾಮಿನೇಷನ್ ಆಗಸ್ಟ್ ಒಳಗೆ ನಡೆಯುತ್ತೆ. ಇದಾದಮೇಲೆ ನೋಡಿರಿ, ರಿಕ್ರೂಟ್ಮೆಂಟ್ ಹೆಡ್ ಕಾನ್ಸ್ಟೇಬಲ್ ಮಿನಿಸ್ಟ್ರಿ ಇನ್ ಡೆಲ್ಲಿ ಪೊಲೀಸ್ ಎಕ್ಸಾಮಿನೇಷನ್. ಈ ಡೆಲ್ಲಿ ಪೊಲೀಸ್ ಎಕ್ಸಾಮಿನೇಷನಲ್ಲಿ ಹೆಡ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ ಇತ್ತಲ್ಲ, ಅದರ ಅಡ್ವರ್ಟೈಸ್ಮೆಂಟ್ ಯಾವಾಗ ಕೊಟ್ಟಿದ್ರಪ್ಪ ಅಂದರೆ 17/5/2022. ಅದು ಎಂಡ್ ಆವಾಗತ್ತೆ ಅಂದರೆ 16/6/2022 ಎಂಡ್ ಆಗುತ್ತೆ. ಆ ಎಕ್ಸಾಮಿನೇಷನ್ ಏನಿರುತ್ತಪ್ಪ ಅಂದರೆ 2022 ಇರುತ್ತೆ. ಸೊ ನೋಡಿರಿ, CBE ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಅಂತ. ಅದೇ ಥರನಾಗಿ ಡೆಲ್ಲಿ ಪೊಲೀಸ್ ಎಕ್ಸಾಮಿನೇಷನಲ್ಲಿ ಕಾನ್ಸ್ಟೇಬಲ್ ಡ್ರೈವರ್ ಪೋಸ್ಟಿಗೆ ಕರೆದಿದ್ದರು. ಆ ಅಡ್ವರ್ಟೈಸ್ಮೆಂಟ್ನ ಯಾವಾಗ ರಿಲೀಸ್ ಮಾಡಿದ್ರಪ್ಪ ಅಂದರೆ 8/7/2022 ರಿಲೀಸ್ ಮಾಡಿದರು. ಸೊ ಅದು 29/7/2022 ಕ್ಲೋಸ್ ಆಗುತ್ತೆ. ಈ ಎಕ್ಸಾಮಿನೇಷನ್ ಯಾವಾಗಿರುತ್ತಪ್ಪ ಅಂದರೆ 2/2022. ಅದಾದಮೇಲೆ ನೋಡಿರಿ, ರಿಕ್ರೂಟ್ಮೆಂಟ್ ಟು ದ ಹೆಡ್ ಕಾನ್ಸ್ಟೇಬಲ್ ಇನ್ ಡೆಲ್ಲಿ ಪೊಲೀಸ್ ಎಕ್ಸಾಮಿನೇಷನ್. ಸೊ ಇದು ಯಾವಾಗ ರಿಲೀಸ್ ಆಗಿತ್ತಪ್ಪ ಅಂದರೆ ನೋಟಿಫಿಕೇಷನ್ 8/7/2022 ರಿಲೀಸ್ ಆಗಿತ್ತು. 29/7/2022 ಕ್ಲೋಸ್ ಆಗುತ್ತೆ. 2/2022 ಈ ಎಕ್ಸಾಮಿನೇಷನ್ ಇರುತ್ತೆ. ಅದೇ ಥರನಾಗಿ ನೆಕ್ಸ್ಟ್ ಹುದ್ದೆ ಯಾವ್ದು ಕನೆಕ್ಟ್ ಮಾಡ್ತಾರಂದ್ರೆ, ಅವರು ಜೂನಿಯರ್ ಹಿಂದಿ ಟ್ರಾನ್ಸ್ಲೇಟರ್, ಜೂನಿಯರ್ ಟ್ರಾನ್ಸ್ಲೇಟರ್ ಆ್ಯಂಡ್ ಸೀನಿಯರ್ ಹಿಂದಿ ಟ್ರಾನ್ಸ್ಲೇಟರ್ ಎಕ್ಸಾಮಿನೇಷನ್. ಇದು ಪೇಪರ್ ಒನ್ ಎಕ್ಸಾಮಿನೇಷನ್ ಇರುತ್ತೆ, ಆಮೇಲೆ Paper 2 ಎಕ್ಸಾಮಿನೇಷನ್ ಬೇರೆ ಇರುತ್ತೆ ಇದಕ್ಕೆ. ಸೊ ನೋಡಿರಿ, ಇದ್ರ ರಿಕ್ರೂಟ್ಮೆಂಟ್ ಯಾವಾಗ ಕರೀತಾರೆ ಅಂದರೆ 27/2022 ಕರೀತಾರೆ. 4/8/2022ಕ್ಕೆ ಇದು ಕಂಪ್ಲೀಟ್ ಎಂಡ್ ಆಗುತ್ತೆ. 2/2022 ಎಕ್ಸಾಮಿನೇಷನ್ ಇರುತ್ತೆ. ಸಬ್ ಇನ್ಸ್ಪೆಕ್ಟರ್ ಇನ್ ಡೆಲ್ಲಿ ಪೊಲೀಸ್ ಆ್ಯಂಡ್ ಸೆಂಟ್ರಲ್ ಆರ್ಮ್ ಫೋರ್ಸಸ್ ಎಕ್ಸಾಮಿನೇಷನ್ 2022. ಸೊ ಈ ಎಕ್ಸಾಮಿನೇಷನ್ ಯಾವಾಗಿರುತ್ತಪ್ಪ, ಇದನ್ನು ಯಾವಾಗ ಕರೀತಾರೆ ಅಂದರೆ 10/8/2022 ಕರೀತಾರೆ. 30/8/2022 ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. 2/2022 ಎಕ್ಸಾಮಿನೇಷನ್ ಇರುತ್ತೆ. ಅದೇ ಥರ ನೋಡಿರಿ, ಜೂನಿಯರ್ ಇಂಜಿನಿಯರಿಂಗ್ ಎಕ್ಸಾಮ್ ಕರೀತಾರೆ. ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಕ್ವಾಂಟಿಟಿ, ಸರ್ವೈವಿಂಗ್ ಆ್ಯಂಡ್ ಕಾಂಟ್ರಾಕ್ಟ್ಸರ್ ಎಕ್ಸಾಮಿನೇಷನ್ 2022. ಸೊ ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ 12/8/2022 ಸ್ಟಾರ್ಟ್ ಆಗುತ್ತೆ. 2/9/2022 ಎಂಡ್ ಆಗುತ್ತೆ. 2/2022 ಎಕ್ಸಾಮಿನೇಷನ್ ಇರುತ್ತೆ. ಅದಾದಮೇಲೆ ಸ್ಟೆನೋಗ್ರಾಫರ್ ಗ್ರೇಡ್ C&D ಎಕ್ಸಾಮಿನೇಷನ್ ಇರುತ್ತೆ. ಇದಕ್ಕೆ ಅಪ್ಲಿಕೇಶನ್ 28/2022 ಕರೀತಾರೆ. 5/9/2022 ಕ್ಲೋಸ್ ಆಗುತ್ತೆ. 2/2022 ಎಕ್ಸಾಮಿನೇಷನ್ ಇರುತ್ತೆ. ಅದಾದಮೇಲೆ ನೋಡಿರಿ, CGL Level 1 ಎಕ್ಸಾಮಿನೇಷನ್ ಕರೀತಾರೆ. Tier 1 ಎಕ್ಸಾಮಿನೇಷನ್, ಕಂಬೈನ್ಡ್ ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್ Tier 1 ಯಾವಾಗಿರುತ್ತಪ್ಪ ಅಂದರೆ 10/9/2022 ಕರೀತಾರೆ. 1/10/2022 ಎಂಡ್ ಆಗುತ್ತೆ. 2/2022 ಎಕ್ಸಾಮಿನೇಷನ್ ಇರುತ್ತೆ. ಸೈಂಟಿಫಿಕ್ ಅಸಿಸ್ಟೆಂಟ್ ಇನ್ IMD ಎಕ್ಸಾಮಿನೇಷನ್ 2022. ಇದಕ್ಕೆ ಅಪ್ಲಿಕೇಶನ್ ಯಾವಾಗ ಕರೀತಾರಪ್ಪ ಅಂದರೆ 15/9/2022 ಕರೀತಾರೆ. 3/10/2022 ಅಪ್ಲಿಕೇಶನ್ ಎಂಡ್ ಆಗುತ್ತೆ. 2/2022 ನಿಮಗೆ ಎಕ್ಸಾಮಿನೇಷನ್ ಇರುತ್ತೆ. ಅದಾದಮೇಲೆ ನೋಡಿರಿ, ರಿಕ್ರೂಟ್ಮೆಂಟ್ ಟು ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಸಿವಿಲಿಯನ್ ಇನ್ ಡೆಲ್ಲಿ ಪೊಲೀಸ್ ಎಕ್ಸಾಮಿನೇಷನ್. ಅಂದರೆ ಡೆಲ್ಲಿ ಪೊಲೀಸ್ ಎಕ್ಸಾಮಿನೇಷನಲ್ಲಿ ಮಲ್ಟಿಟಾಸ್ಕಿಂಗ್ ರಿಕ್ರೂಟ್ಮೆಂಟ್ ಮಾಡ್ಕೋತಾರೆ. ಇದಕ್ಕೆ ನೋಟಿಫಿಕೇಶನ್ ಯಾವಾಗ ಕರೀತಾರೆ ಅಂದರೆ 7/10/2022 ಕರೀತಾರೆ. 31/10/2022 ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಎಂಡ್ ಆಗುತ್ತೆ. ಸೊ ಜನವರಿ ಅಥವಾ ಫೆಬ್ರವರಿಯಲ್ಲಿ ಎಕ್ಸಾಮಿನೇಷನ್ ಇರುತ್ತೆ. ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಎಕ್ಸಾಮಿನೇಷನ್ 2022 Tier 1 ಎಕ್ಸಾಮಿನೇಷನ್ ಯಾವಾಗ ಕರೀತಾರೆ ಅಂತ ಅದನ್ನು ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ, ಇದಕ್ಕೆ ಅಪ್ಲಿಕೇಶನ್ ಯಾವಾಗ ಕರೀತಾರೆ ಅಂದರೆ 5/11/2022 ಕರೀತಾರೆ. 4/12/2022 ಏನಪ್ಪ ಅಂದರೆ ಅಪ್ಲಿಕೇಶನ್ ಎಂಡ್ ಆಗುತ್ತೆ. ಫೆಬ್ರವರಿ ಅಥವಾ ಮಾರ್ಚಲ್ಲಿ ಎಕ್ಸಾಮಿನೇಷನ್ ಇರುತ್ತೆ. ಇದಾದಮೇಲೆ ಕಾನ್ಸ್ಟೇಬಲ್ GD ಇನ್ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್ SSF ರೈಫಲ್ ಮ್ಯಾನ್ ಇನ್ ಅಸ್ಸಾಂ ರೈಫಲ್ ಎಕ್ಸಾಮಿನೇಷನ್. ಸೊ ನೋಡಿರಿ, SSC GD ಎಕ್ಸಾಮಿನೇಷನ್ ನಾರ್ಮಲಾಗಿ ಹೇಳೋದಾದರೆ ಅಲ್ಲಿ ಯಾವ ಪೋಸ್ಟ್ ಬರುತ್ತಪ್ಪ ಅಂದರೆ ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ ಯಾವುದ್ರೊಳಗೆ ಅಂದರೆ CAPF ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ ಒಳಗೆ ಬರುತ್ತೆ. ಅದಾದಮೇಲೆ ಸಶಸ್ತ್ರ
SSF ಒಳಗೆ ಬರುತ್ತೆ, ಸ್ಟಾಫ್ ಸೆಲೆಕ್ಷನ್ ಫೋರ್ಸ್ ಒಳಗೆ. ಅದಾದಮೇಲೆ ರೈಫಲ್ಮೆನ್ ಜಿ ಡಿ ಇನ್ ಅಸ್ಸಾಂ ರೈಫಲ್ ಎಕ್ಸಾಮಿನೇಷನ್. ಇದಕ್ಕೆ ಅಪ್ಲಿಕೇಶನನ್ನು ಯಾವಾಗ ಕರೀತಾರೆ ಅಂದರೆ 10/12/2022 ಕರೀತಾರೆ. 9/1/2023 ಇದು ಅಪ್ಲಿಕೇಶನ್ ಎಂಡ್ ಆಗುತ್ತೆ. ಮಾರ್ಚ್ ಅಥವಾ ಏಪ್ರಿಲ್ 2023 ಎಕ್ಸಾಮಿನೇಷನ್ ಇರುತ್ತೆ. ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ನಾನ್ ಟೆಕ್ನಿಕಲ್ ಎಕ್ಸಾಮಿನೇಷನ್ ನೋಡ್ರಿ, ಅದಕ್ಕೆ ಅಪ್ಲಿಕೇಶನ್ ಯಾವಾಗ ಕರೀತಾರೆ ಅಂದರೆ 25/1/2023 ಕರೀತಾರೆ. 24/2023 ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಎಂಡ್ ಆಗುತ್ತೆ. ಏಪ್ರಿಲ್ ಅಥವಾ ಮೇದಲ್ಲಿ ಎಕ್ಸಾಮಿನೇಷನ್ ಇರುತ್ತೆ. ಇದಾದಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪ ಅಂದರೆ ರಿಕ್ರೂಟ್ಮೆಂಟ್ ಆಫ್ ಕಾನ್ಸ್ಟೇಬಲ್ ಎಕ್ಸಿಕ್ಯೂಟಿವ್ ಮೇಲ್ ಆ್ಯಂಡ್ ಮೇಲ್ ಆರ್ ಫಿಮೇಲ್ ಇನ್ ಡೆಲ್ಲಿ ಪೊಲೀಸ್ ಎಕ್ಸಾಮಿನೇಷನ್ 2022. ಸೊ ನೋಡ್ರಿ ಡೆಲ್ಲಿ ಪೊಲೀಸ್ ಎಕ್ಸಾಮಿನೇಷನ್ 2022 ಕಾನ್ಸ್ಟೇಬಲ್ ಎಕ್ಸಿಕ್ಯೂಟಿವ್ನ ರಿಕ್ರೂಟ್ಮೆಂಟ್ ಮಾಡ್ತಾರೆ. ಅಲ್ಲಿ ಪುರುಷರು ಮತ್ತು ಮಹಿಳೆಯರು ಅಪ್ಲಿಕೇಶನ್ ಹಾಕ್ಬೋದು. ಈ ಎಕ್ಸಾಮಿನೇಷನ್ ಯಾವಾಗ ಸ್ಟಾರ್ಟ್ ಈ ಎಕ್ಸಾಮಿನೇಷನ್ಗೆ ಅಪ್ಲಿಕೇಶನ್ ಯಾವಾಗ ಕರೀತಾರಪ್ಪ ಅಂದರೆ 2/3/2023 ಕರೀತಾರೆ. 3/31/2023 ಅಪ್ಲಿಕೇಶನ್ ಎಂಡ್ ಆಗುತ್ತೆ. ಏಪ್ರಿಲ್ ಮೇದಲ್ಲಿ ನಿಮಗೆ ಎಕ್ಸಾಮಿನೇಷನ್ ಇರುತ್ತೆ. ಸೊ ಇದಿಷ್ಟು ಏನಪ್ಪ ಅಂದರೆ SSC ಅವರು ಯಾವ್ಯಾವ ಎಕ್ಸಾಮಿನೇಷನ್ ಯಾವ್ಯಾವ ಟೈಮಿಂಗ್ ನಡೆಸ್ತೀನಿ ಅಂತ ಬಿಟ್ಟಿರುವಂಥ ಟೆಂಟೇಟಿವ್ ಕ್ಯಾಲೆಂಡ್ರಿ. ಇನ್ ಕೇಸ್ ನಿಮ್ಗೆ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನಾವೇನು ಮಾಡ್ತೀವಿ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಲಿಂಕ್ ಹಾಕಿರ್ತೀವಿ, PDF ಲಿಂಕ್ ಹಾಕಿರ್ತೀವಿ. ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಷ್ಟು ಏನು ಪೋಸ್ಟ್ ಇದೆಯಲ್ಲ ಅದು ಡೌನ್ಲೋಡ್ ಆಗುತ್ತೆ. ಅಲ್ಲಿ ನಿಮ್ಗೆ ಯಾವ ಎಕ್ಸಾಮಿನೇಷನ್ ಬಗ್ಗೆ ಡೌಟ್ ಇದೆಯಲ್ಲ ಅದನ್ನು ಕ್ಲಾರಿಫೈ ಮಾಡ್ಕೊರಿ. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.